ಕನ್ನಡದಲ್ಲಿ ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ಮ್ಯೂಚುವಲ್ ಫಂಡ್ ಪುಸ್ತಕವನ್ನು ನಾನು ಬರೆದಿದ್ದೀನಿ. ಅದರ ಟೈಟಲ್ಲು ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ ಮ್ಯೂಚುವಲ್ ಫಂಡ್ ಮ್ಯಾಜಿಕ್ ಅಂಥೇಳಿ. ಎಲ್ಲ ಮೇಜರ್ ಬುಕ್ ಸ್ಟೋರ್ಸಲ್ಲಿ ಕರ್ನಾಟಕದಾದ್ಯಂತ ಈ ಪುಸ್ತಕ ಲಭ್ಯ ಇದೆ, ನೀವು ಅದನ್ನು ಕೊಂಡು ಓದ್ಬೋದು. ಎರಡನೇ ಮುದ್ರಣಕ್ಕೆ ಪುಸ್ತಕ ಬಂದ ಕೆಲವೇ ದಿನಗಳಲ್ಲಿ ಎರಡನೇ ಮುದ್ರಣಕ್ಕೆ ಆ ಪುಸ್ತಕ ಹೋಗಿದೆ. ಅಷ್ಟರ ಮಟ್ಟಿಗೆ ಜನ ಅದಕ್ಕೆ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಡಿಸ್ಕ್ರಿಪ್ಷನ್ನಲ್ಲಿ ಪುಸ್ತಕ ಖರೀದಿಯ ಲಿಂಕ್ ಇದೆ, ಕಾಂಟ್ಯಾಕ್ಟ್ ನಂಬರ್ಸ್ ಇದೆ, ಅದನ್ನು ನೀವು ಬಳಸ್ಕೋಬೋದು. ಮತ್ತು ಈಗ ಆಲ್ರೆಡಿ ನಾನೊಂದು ಪುಸ್ತಕವನ್ನು ಬರೆದಿದ್ದೀನಿ, ಅದು ಮನಿ ಸೀಕ್ರೆಟ್ಸ್ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಅಂತೇಳಿ. ಟೂ ಸೈಡ್ ಬುಕ್, ಅದು ಟೂ ಇನ್ ಒನ್ ಬುಕ್. ಒಂದು ಕಡೆಯಿಂದ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಓದ್ಬೋದು, ಮತ್ತೊಂದು ಕಡೆಯಿಂದ ನೀವು ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಬೋದು. ಆ ಪುಸ್ತಕ ಕೂಡ 8 ಮುದ್ರಣಗಳನ್ನು ಕಂಡಿದೆ, ಜನ ಅದನ್ನು ಭಾಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ. ದಯವಿಟ್ಟು ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕು ಮತ್ತು ಕಾಂಟ್ಯಾಕ್ಟ್ ನಂಬರ್ಸನ್ನು ಬಳಸಿ ಖರೀದಿ ಮಾಡಿ, ಅದರ ಲಾಭವನ್ನು ಅಂದರೆ ಕಲಿಕೆಯ ಲಾಭವನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳ್ತೀನಿ. ಮ್ಯೂಚುವಲ್ ಫಂಡ್ ಹೂಡಿಕೆ ಅಂತ ನಾವು ನೋಡಿಕೊಂಡಾಗ ಬೇರೆ ಬೇರೆ ಥರದ ಹೂಡಿಕೆಗಳ ಬಗ್ಗೆ ಜನ ಹೆಚ್ಚಾಗಿ ಯೋಚನೆ ಮಾಡಿಲ್ವಾ, ಅದನ್ನು ಒಪ್ಕೊಂಡಿಲ್ವಾ ಅನ್ನೋ ಕ್ವೆಶನ್ ಕಾಡುತ್ತೆ. ಸೊ ಎಕ್ಸಾಂಪಲ್ ಮುಖೇನ ನಾವು ಹೇಳ್ಬೋದಾ ಮ್ಯೂಚುವಲ್ ಫಂಡ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅಥವಾ ಎಷ್ಟು ರಿಟರ್ನ್ಸನ್ನು ನಾವು ನೋಡೋದಕ್ಕೆ ಸಾಧ್ಯ ಅಂತ? ಈಗ ನೋಡಿ, ಪ್ರತಿ ತಿಂಗಳು ನಾನು ಅಭಿಷೇಕ್, ನನ್ನ ಹತ್ರ ತುಂಬ ದುಡ್ಡಿಲ್ಲರಿ, ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡೋಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಬೇಕು, ನಮ್ಮ ಹತ್ರಲ್ಲಿ ದುಡ್ಡಿದೆ ಅನ್ನೋದು ಸಾಮಾನ್ಯ ಜನರು ಹೇಳೋ ಪ್ರಶ್ನೆ. ನಾವೇನು ತಿಳ್ಕೊಬೇಕು ಅಂದರೆ, ಮ್ಯೂಚುವಲ್ ಫಂಡಲ್ಲಿ ಬರೀ 500 ರೂಪಾಯಿಂದನೂ ನಾನು ಹಾಕ್ಬೋದು, 100 ರೂಪಾಯಿಂದನೂ ಹಾಕ್ಬೋದು. ಈಗ ಬರೇ 500 ರೂಪಾಯಿಯನ್ನು ನಾನು 20 ವರ್ಷಗಳ ಕಾಲ ಹಾಕ್ಕೊಂಡು ಹೋದರೆ ಪ್ರತಿ ತಿಂಗಳು ನನಗೆ 12% ರಿಟರ್ನ್ ಸಿಕ್ಕಿದರೆ 20 ವರ್ಷದ ನಂತರ ನನಗೆ 5 ಲಕ್ಷ ರೂಪಾಯಿ ದುಡ್ಡಿರುತ್ತೆ. ಓಕೆ, ಅಂದರೆ ನಾನೊಂದು ಸಣ್ಣ ಎಕ್ಸಾಂಪಲ್ ಕೊಟ್ಟಿತ್ತು, 5 ಲಕ್ಷ ರೂಪಾಯಿ ಭಾಳ ದೊಡ್ಡ ಮೊತ್ತ ಇಲ್ಲದೆ ಇರ್ಬೋದು, ಆದರೆ 500 ರೂಪಾಯಿನ ಕೂಡ ಹಾಕಿ 5 ಲಕ್ಷ ಮಾಡೋದ್ರಲ್ಲಿ ದೊಡ್ಡತನ ಇದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಇಲ್ಲಪ್ಪ ನಾನು 500 ರೂಪಾಯಿ ಅಲ್ಲ, ನಾನು 10,000 ರೂಪಾಯಿ ಹಾಕ್ತೀನಿ ಅಂತ ಯಾರೋ ಕೇಳ್ಬೋದು. 10,000 ರೂಪಾಯಿನ ಮುಂದಿನ 20 ವರ್ಷಗಳ ಕಾಲ ಹಾಕಿ ಬರೇ 13% ಆ್ಯನ್ಯುವಲ್ ರಿಟರ್ನ್ಸ್ ಪಡ್ಕೊಂಡ್ರೂ ಕೂಡ ಆ ವ್ಯಕ್ತಿ ಹತ್ರ 1,14,55,191 ರೂಪಾಯಿ ಇರುತ್ತೆ. ದಿಸ್ ಇಸ್ ಪವರ್ ಆಫ್ ಮ್ಯೂಚುವಲ್ ಫಂಡ್. ಮತ್ತು ನಾವು ಇಲ್ಲಿ ಯಾಕೆ ಮ್ಯೂಚುವಲ್ ಫಂಡನ್ನು ನಾವು ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ, ಮ್ಯೂಚುವಲ್ ಫಂಡ್ಗೆ ನಮ್ಮ ದುಡ್ಡನ್ನು ದುಡಿಸೋ ತಾಕತ್ತಿದೆ, ಅದನ್ನು ಬೆಳೆಸೋ ತಾಕತ್ತಿದೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ನಾವು ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡ್ಕೊಳ್ಬೇಕು ಸರ್? ವೆರೈಟಿ ಆಫ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇದೆ, ಯಾಕೆ ಮ್ಯೂಚುವಲ್ ಫಂಡ್? ಈಗ ನೋಡಿ, ನೀವು ಯಾರನ್ನೇ ಕೇಳಿ ಅಭಿಷೇಕ್ ಇನ್ವೆಸ್ಟ್ಮೆಂಟ್ ಮಾಡಿದ್ಯಪ್ಪ ಅಂದರೆ, ಹ್ಞೂ ಸರ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಏನು ಮಾಡಿದ್ದೆ? ಇನ್ಶೂರೆನ್ಸ್ ತೊಗೊಂಡಿದ್ದೀನಿ ಸರ್. ಇನ್ಶೂರೆನ್ಸ್ ಯಾರಪ್ಪ ಹೇಳಿದ್ದು ಇನ್ವೆಸ್ಟ್ಮೆಂಟ್ ಅಂತ? ಇನ್ಶೂರೆನ್ಸ್ ಇಸ್ ನಾಟ್ ಇನ್ವೆಸ್ಟ್ಮೆಂಟ್. ಓಕೆ, ಈಗ ನೀವು ವೆಹಿಕಲ್ಗೆ ಇನ್ಶೂರೆನ್ಸ್ ತೊಗೋತೀರಿ, ವೆಹಿಕಲ್ಗೆ ಏನೋ ಡ್ಯಾಮೇಜ್ ಆಗುತ್ತೆ, ಡ್ಯಾಮೇಜ್ ಆದಾಗ ಅವ್ನು ಇನ್ಶೂರೆನ್ಸ್ ಕ್ಲೇಮ್ ಕೊಡ್ತಾನೆ. ಬಾಡಿಗೆ ಹೆಂಗೆ ಆ ರೀತಿ ಇನ್ಶೂರೆನ್ಸ್ ತೊಗೊಂಡಾಗ ಅದು ಇನ್ವೆಸ್ಟ್ಮೆಂಟ್ ಆಗುತ್ತೆ? ಆಗಲ್ಲ ತಾನೆ. ಸೊ ಇನ್ಶೂರೆನ್ಸ್ ಇಸ್ ನಾಟ್ ಇನ್ವೆಸ್ಟ್ಮೆಂಟ್. ಇನ್ನೊಂದು ಸಾಧಾರಣವಾಗಿ ಬರೋ, ನಾನು PPF ಅಲ್ಲಿ ಹಾಕ್ಬಿಟ್ಟಿದ್ದೀನಿ ಸರ್, ನನ್ನ ಹತ್ರ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಇದೆ, FD ಮಾಡಿಬಿಟ್ಟಿದ್ದೀನಿ. ಇದು ಬಹಳ ದೊಡ್ಡ ಜೋಕು. FD ಮಾಡಿದ್ದೀನಿ ಅನ್ನೋದು ಇದೆಯಲ್ಲ, ಬಹುಶಃ 2022 ನಾವು ಯೋಚನೆ ಮಾಡಿದ್ರೆ FD ಇಸ್ ನೋ ಮೋರ್ ಎ ಇನ್ವೆಸ್ಟ್ಮೆಂಟ್ ಆಪ್ಷನ್. FD-ಲಿ ನಾವು ದುಡ್ಡು ಇಡ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಹಣನ ನಾವು ತುಕ್ಕು ಹಿಡಿಯೋಕ್ಕೆ ಬಿಡ್ತಿದ್ದೀವಿ ಅಂತ ಅರ್ಥ. FD ವಿಚಾರಕ್ಕೆ ಬರ್ತೀನಿ. ಅದಕ್ಕೆ ಮುಂಚೆ PPF ಇಂಟ್ರೆಸ್ಟ್ ರೇಟ್ ಎಷ್ಟು? 7.1%. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ದೂ ಹೆಚ್ಚು ಕಡಿಮೆ ಅಷ್ಟೇ, 6.9 ಎಷ್ಟೋ ಇದೆ. ಇನ್ನು FD ರೇಟ್ ಎಷ್ಟು? 6.5%. ಇನ್ಫ್ಲೇಷನ್ ರೇಟ್ ಎಷ್ಟು ಅಂದರೆ ಹಣದುಬ್ಬರ ಎಷ್ಟು ಬೆಳೀತಿದೆ? 5.5-6%. ಯಾವ ಕರ್ಮಕಪ್ಪ ಹೂಡಿಕೆ ಮಾಡೋದು ನಾವು PPF ಅಲ್ಲಿ ಅಥವಾ FD ಅಲ್ಲಿ? ಇಟ್ಸ್ ನೋ ಮೋರ್ ಎ ಇನ್ವೆಸ್ಟ್ಮೆಂಟ್. ಸೊ FD ಅಲ್ಲಿ ಹೂಡಿಕೆ ಮಾಡಿ ನನ್ನ ದುಡ್ಡನ್ನು ಬೆಳೆಸ್ತೀನಿ ಅಂದರೆ ನಾವು ಮಾಡ್ಕೊಳ್ತಿರೋ ಬಹಳ ದೊಡ್ಡ ಮೂರ್ಖತನ ಅದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಅದನ್ನು ನೋಡಿ. FD ಆ್ಯಂಡ್ ಮ್ಯೂಚುವಲ್ ಫಂಡ್ ಕಂಪ್ಯಾರಿಸನ್ನು ನೋಡಿ. ಹೂಡಿಕೆ ಉತ್ಪನ್ನ ಯಾವುದು ಅಂತ ನಾನು ಹೇಳ್ತೀನಿ. FD ನಮ್ಮ ಹೂಡಿಕೆ ಉತ್ಪನ್ನ ಆದರೆ ನಮ್ಮ ನಿರೀಕ್ಷಿತ ಲಾಭಾಂಶ 6% ಅಂತ ನಾವು ಇಟ್ಕೊಂಡ್ರೆ, ನಾನು ಇವತ್ತು 1 ಲಕ್ಷ ರೂಪಾಯಿ ಹಾಕಿ ಮುಂದಿನ 10 ವರ್ಷ ಆ ಹೂಡಿಕೆನ ಹಾಗೆ ಬಿಟ್ಟರೆ, ನಾನು 1 ಲಕ್ಷ ರೂಪಾಯಿ ಮುಂದಿನ 10 ವರ್ಷದ ನಂತರ 1,81,000 ರೂಪಾಯಿ ಆಗಿರುತ್ತೆ ಅಷ್ಟೇ. ಓಕೆ, ಐಡಿಯಲಿ 1,81,000 ರೂಪಾಯಿ ಅಂದರೆ ಅಷ್ಟು ಹಣದುಬ್ಬರ ಬೆಳೆದ್ಬಿಟ್ಟಿರುತ್ತೆ. ಇವತ್ತು 100 ರೂಪಾಯಿದ ವಸ್ತು ನಾಳೆ 180 ರೂಪಾಯಿ, ನಾಳೆ ಅಂದರೆ 10 ವರ್ಷದ ನಂತರ 180 ರೂಪಾಯಿ ಆಗಿಬಿಟ್ಟಿರುತ್ತೆ. ಸೊ ಐಡಿಯಲಿ ನಿಮ್ಮ ದುಡ್ಡು ಬೆಳೆದೇ ಇರಲ್ಲ. ಆದರೆ ಅದೇ 1 ಲಕ್ಷ ರೂಪಾಯನ್ನ ನಾನು ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ
ನನಗೆ ಶೇಕಡ 15% ರಿಟರ್ನ್ ಸಿಗಬಹುದು ಅನ್ನೋ ಅಂದಾಜಿನಲ್ಲಿ ಹಾಕಿದರೆ ನನ್ನ 1 ಲಕ್ಷ ರೂಪಾಯಿ 400,000 ಆಗಿರುತ್ತೆ. ಓಕೆ, 1,81,000 ಆಗೋದಿಲ್ಲಿ, 1,04,000 ಆಗೋದಿಲ್ಲಿ. ಅಂದರೆ ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಮ್ಯೂಚುವಲ್ ಫಂಡ್ ಇಸ್ ಆಲ್ವೇಸ್ ಅ ಬೆಟರ್ ವೇ ಆಫ್ ಇನ್ವೆಸ್ಟಿಂಗ್ ಆ್ಯಂಡ್ ಗ್ರೋಯಿಂಗ್ ಯುವರ್ ಮನಿ. ನಿಮ್ಮ ದುಡ್ಡನ್ನು ಬೆಳೆಸಲಿಕ್ಕೆ, ನಿಮ್ಮ ದುಡ್ಡನ್ನು ದ್ವಿಗುಣ ಮಾಡಲಿಕ್ಕೆ ಮ್ಯೂಚುವಲ್ ಫಂಡ್ ಬಹಳ ಒಳ್ಳೆಯ ಆಯ್ಕೆ ಅನ್ನೋದನ್ನು ಈ ಉದಾಹರಣೆ ಸಮೇತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದು ನಾನು ಹೇಳಿದ್ದು ಬಹಳ ಸಣ್ಣ ಉದಾಹರಣೆ. ಸ್ವಲ್ಪ ದೊಡ್ಡ ಮೊತ್ತ ತಗೊಳ್ಳೋಣ. ಇದೇ ಎಫ್ ಡಿನಲ್ಲಿ ಶೇಕಡ 6% ರಿಟರ್ನ್ ಸಿಗುತ್ತೆ ಎಫ್ ಡಿ ಇಟ್ಟರೆ ನನಗೆ. ಮುಂದಿನ 10 ವರ್ಷ ನಾನು 10 ಲಕ್ಷ ರೂಪಾಯಿನ ನಾನು ಫಿಕ್ಸೆಡ್ ಇಡ್ತೀನಿ ಅಂತ ಹೇಳಿದ್ರೆ, 10 ವರ್ಷ ಆದಮೇಲೆ ನನಗೆ ಸಿಗೋ ಮೊತ್ತ ಎಷ್ಟು ಗೊತ್ತ ಅಭಿಷೇಕ್? 18,14,000. ಓಕೆ, ಆದರೆ ನಾನು ಅದೇ ದುಡ್ಡನ್ನು, ಅದೇ 10 ಲಕ್ಷ ರೂಪಾಯಿಯನ್ನು ಮ್ಯೂಚುವಲ್ ಫಂಡಲ್ಲಿಟ್ಟು ನನಗೆ ಶೇಕಡ 15% ರಿಟರ್ನ್ ಸಿಗುತ್ತೆ ಅಂತ ಭಾವಿಸ್ಕೊಂಡು 10 ಲಕ್ಷನ ಹಾಕಿದರೆ ಅದೇ 10 ಲಕ್ಷ ರೂಪಾಯಿ 40,45,000 ಆಗುತ್ತೆ. ಓಕೆ, ಯಾವುದು ಬೆಟರು? ಆದರೆ ಒಂದೇನು ನೆನ್ಪಿಟ್ಕೋಬೇಕು ಅಂದರೆ, ಎಫ್ ಡಿಯಲ್ಲಿ ಗ್ಯಾರಂಟೀಡ್ ರಿಟರ್ನ್ಸ್ ಇದೆ, ಮ್ಯೂಚುವಲ್ ಫಂಡಲ್ಲಿ ರಿಸ್ಕ್ ಇದೆ. ಒಂದು ಹಂತದ ರಿಸ್ಕ್ ಇದೆ. ಹಂಗಂತ ರಿಸ್ಕ್ ಇದೆ ಅಂದ ತಕ್ಷಣ ಇಲ್ಲಿ ಏನು ಎಲ್ಲ ದುಡ್ಡು ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಡ್ತಾರೆ ಅಂತೇನಿಲ್ಲ. ದಿಸ್ ಇಸ್ ಎ ಕಂಟ್ರೋಲ್ಡ್ ಸಿಸ್ಟಮ್, ಒಂದು ವೈಜ್ಞಾನಿಕ ವ್ಯವಸ್ಥೆ. ಮ್ಯೂಚುವಲ್ ಫಂಡನ್ನ ಸೆಬಿ ನಿರ್ವಹಣೆ ಮಾಡೋದ್ರಿಂದ ಇಲ್ಲಿ ಯಾರೋ ದುಡ್ಡು ತಿನ್ಕೊಂಡು ಓಡ್ ಹೋಗುವಂಥ ಸಂದರ್ಭ ಬರಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಸೊ ದುಡ್ಡನ್ನು ದುಡ್ಸೋಕೆ ಬೆಳೆಸೋಕೆ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಇಸ್ ಮ್ಯೂಚುವಲ್ ಫಂಡ್. ಮೇ ಬಿ ಒಂದು ಡಿಸ್ಕ್ಲೇಮರ್ ಕೊಡೋದಾದ್ರೆ ಜನರಿಗೆ, ಕಲಿಕೆ ಇಲ್ಲದೆ ಗಳಿಕೆ ಸಾಧ್ಯ ಇಲ್ಲ ಅಂತ ಸ್ಟಾಕ್ ಮಾರ್ಕೆಟ್ ನಲ್ಲಿ ಏನ್ ಹೇಳಿದ್ವಿ, ವಿತ್ ಸರ್ಟನ್ ಕಂಡೀಷನ್ಸ್ ಇಲ್ಲೂ ಇರುತ್ತೆ, ಜಾಸ್ತಿ ಕಲಿಬೇಕು ಅಂತಿಲ್ಲ. ಇಲ್ಲಿ ಸ್ಟಾಕ್ ಮಾರ್ಕೆಟ್ಗೂ ಇದಕ್ಕೂ ಇರೋ ವ್ಯತ್ಯಾಸ ಏನು ಅಂದ್ರೆ ಅಭಿಷೇಕ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಕಲ್ತ್ಕೊಳ್ಳೇಬೇಕು, ನಾನು ಪ್ರತಿಯೊಂದು ಇಂಡಿವಿಜುವಲ್ ಸ್ಟಾಕ್ ಅನ್ನ ಮಾನಿಟರ್ ಮಾಡಬೇಕು. ಇಲ್ಲಿ ತುಂಬಾ ಕಲಿಯೋ ಅಗತ್ಯ ಇಲ್ಲ, ಒಳ್ಳೆಯವನ್ನ ಯಾರು ಅಂತ ತಿಳ್ಕೊಂಡು ಆ ಒಳ್ಳೆಯವನ್ನ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು, ನಾವು ಒಳ್ಳೆಯವರಾಗ್ಬಿಡ್ತೀವಿ. ವೆರಿ ನೈಸ್. ಸೊ ನೆಕ್ಸ್ಟ್ ಬರೋಣ, ಇನ್ನು ವಿ ಹ್ಯಾವ್ ಲಾಟ್ ಆಫ್ ಅದರ್ ಥಿಂಗ್ಸ್ ಟು ಶೇರ್. ಲೆಟ್ ಅಸ್ ಸೆಗ್ಮೆಂಟೈಸ್ ಇಟ್ ಬೆಟರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.